ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರೋಮಾ ಆ್ಯಂಡ್ ಮೋರ್ ಫೀಚರಿಂಗ್ ಸೌಮ್ಯ. ಇವತ್ತು ನಾನು ಸಿಂಪಲಾಗಿ ಮನೆಯಲ್ಲಿ ಹಿಟ್ ಫ್ರೈಡ್ ರೈಸ್ ಮಾಡ್ಕೋಬೋದು ಅಂತ, ಎಗ್ ಫ್ರೈಡ್ ರೈಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದಕ್ಕೆ ನಾನಿಲ್ಲಿ ಆನಿಯನ್, ಕ್ಯಾರೆಟ್, ಗ್ರೀನ್ ಚಿಲ್ಲಿ, ಬೀನ್ಸ್, ಲೆಮನ್, ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೀವು ಕ್ಯಾಬೇಜ್ ಇದ್ದರೆ ತೊಗೋಬೋದು, ನನ್ನ ಹತ್ರ ಇರಲಿಲ್ಲ ಸೊ ನಾನು ತೊಗೊಂಡಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಟೊಮೆಟೊ ಕೆಚಪ್, ವಿನೆಗರ್, ಚಿಲ್ಲಿ ವಿನೆಗರ್, ನಾರ್ಮಲ್ ವಿನೆಗರು ನಡೆಯುತ್ತೆ. ಆಮೇಲೆ ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಸೋಯಾ ಸಾಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ. ಇದೆಲ್ಲ ಸ್ಮಾಲ್ ಸ್ಮಾಲ್ ಸ್ಯಾಷೆಟಲ್ಲಿ ತೊಗೊಂಡಿರೋದು ನಾನು. ಸೊ ಇದರಲ್ಲಿ ಯಾವುದು ಸೋಯಾ ಸಾಸ್ ಅಂತ ಮಿಸ್ ಮಾಡಬೇಡಿ, ರಿಮೈನಿಂಗ್ ಪರವಾಗಿಲ್ಲ. ಆಮೇಲೆ ಇಲ್ಲಿ ಮೊಟ್ಟೆ, ಉಪ್ಪು, ಕರಿಮೆಣಸಿನ ಕಾಳಿದ್ದು ಪೌಡರ್ ತೊಗೊಂಡಿದ್ದೀನಿ. ನೆಕ್ಸ್ಟು ಇದು ನೀರನ್ನು ಕುದಿಸ್ತಿದ್ದೀನಿ ಅಕ್ಕಿ ಬೇಯಿಸೋದಕ್ಕೆ, ಸೈಡಲ್ಲಿ ಮಾಡ್ಕೋತಿದ್ದೀನಿ ಅದನ್ನು. ಅದಕ್ಕೆ ಅರ್ಧ ಲೆಮನ್ ಹಿಂಡ್ಕೊಂಡ್ಬಿಡಿ, ಮತ್ತು ಸ್ವಲ್ಪ ಬೇಕಂದರೆ ಉಪ್ಪು ಆಪ್ಷನಲ್ ಹಾಕಿ ಅಕ್ಕಿನ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಬ್ಬಿಣದ ಬಾಣಲೆನ ಬಿಸಿಗಿಡ್ತಾ ಇದ್ದೀನಿ, ಇದನ್ನು ಜಸ್ಟ್ ವಾಶ್ ಮಾಡಿದ್ದೆ. ಸೊ ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರೈನ್ಸ್ ಇರುತ್ತೆ, ನಿಮಗೂ ಗೊತ್ತಿರ್ಬೋದು ಮನೇನಲ್ಲಿ ಯೂಸ್ ಮಾಡಿದ್ರೆ. ನಿಮ್ಮ ಹತ್ರ ತವ ಇದ್ದರೆ ಅಥವಾ ಇದಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕಬ್ಬಿಣದಲ್ಲಿ ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಅದಕ್ಕೋಸ್ಕರ ನೀವು ನೋಡಿರ್ಬೋದು ಹೊರಗಡೆ ಶಾಪ್ನಲ್ಲೂ ಮಾಡೋವಾಗ. ಇದಕ್ಕೆ ನಾನು ಆಯಿಲ್ ತೊಗೊಂಡಿದ್ದೀನಿ, ನಾನು ಆ್ಯಸ್ ಆಲ್ವೇಸ್ ನೀವು ನೋಡಿರೋಂಗೆ ತೆಂಗಿನೆಣ್ಣೆನೇ ಯೂಸ್ ಮಾಡೋದು. ಆಲಿವ್ ಆಯಿಲ್ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ. ನಿಮ್ಮ ಹತ್ರ ಯಾವುದು ಆಯಿಲ್ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಒಂದ್ಸಲ ಆಯಿಲ್ ಬಿಸಿ ಆದ ನಂತರ ಇದಕ್ಕೆ ಚೆನ್ನಾಗಿ ಹಚ್ಕೊಂಡಿರುವಂತಹ ಜಿಂಜರ್ ಮತ್ತು ಗಾರ್ಲಿಕ್, ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇದೆರಡರದ್ದು ಹಸಿ ವಾಸನೆ ಹೋಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಿಲ್ಲ ಅಂದರೆ ತಿನ್ನುವಾಗ ಚೆನ್ನಾಗಿ ಅನಿಸಲ್ಲ. ನೆಕ್ಸ್ಟ್ ಆನಿಯನ್ ಆ್ಯಡ್ ಮಾಡ್ಕೋಬೇಕು, ಬಟ್ ಆನಿಯನ್ನ ತುಂಬ ಫ್ರೈ ಮಾಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಇದು ನಾನು ನನ್ನ ಸ್ಟೈಲಲ್ಲಿ ಮಾಡಿರೋದು, ನೀವು ಇದಕ್ಕೆ ಸ್ವಲ್ಪ ಚೇಂಜಸ್ಸು ಮಾಡ್ಕೋಬೋದು. ಸ್ವಲ್ಪ ಎಕ್ಸ್ಟ್ರಾ ತರಕಾರಿನ ಅಡಿಷ್ನಲ್ಲು ಆ್ಯಡ್ ಮಾಡ್ಕೋಬೋದು, ಅಥವಾ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದೆರಡು ತರಕಾರಿ ಇದ್ದು ಸಾಕಾಗುತ್ತೆ, ಇದು ಎಗ್ ಫ್ರೈಡ್ ರೈಸ್ ಆಗಿರೋದ್ರಿಂದ. ಎಗ್ ತಿಂದೇ ಇರೋರು ಎಗ್ಗನ್ನು ಡಿಸ್ಕಾರ್ಡ್ ಮಾಡಿಬಿಟ್ಟು ಬರೀ ಏನೆಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ಕೊಬೋದು. ಇಲ್ಲಿ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಆನಿಯನ್ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿರೋ ಇಲ್ಲದೇ ಇರೋದ್ರಿಂದ ಎಲ್ಲ ತರಕಾರಿನೂ ಆ್ಯಡ್ ಮಾಡ್ಕೋತಿದ್ದೀನಿ. ಖಾರ ಜಾಸ್ತಿ ಬೇಕಾಗಿರೋದು, ನಾನಿಲ್ಲಿ ಎರಡು ಗ್ರೀನ್ ಚಿಲ್ಲಿನ ಚೆನ್ನಾಗಿ ಹಚ್ಕೊಂಡು ಹಾಕಿರೋದು. ಜಾಸ್ತಿ ಬೇಕಾಗಿರೋರು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೋದು. ಇದಕ್ಕೆ ತರಕಾರಿ ಜಾಸ್ತಿ ಏನು ಬೇಕಾಗಿಲ್ಲ. ಇದರಲ್ಲಿ ನಾನು ಒಂದು ಕ್ಯಾರೆಟು, ಒಂದು 10 ಬೀನ್ಸು ಮತ್ತು ಒಂದು ಆನಿಯನ್ನು, ಎರಡು ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹುರ್ಕೊಳ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ. ಫ್ರೈಡ್ ರೈಸಲ್ಲಿ ತರಕಾರಿ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರುತ್ತೆ. ಫ್ಲೇಮ್ನ ಮೀಡಿಯಮ್ ಆಗಿ ಇಟ್ಕೊಂಬಿಡಿ. ಇವಾಗ ಇದಕ್ಕೆ ನಾನು ಕರಿಮೆಣಸಿನ ಪೌಡರು, ಕಾಳುಮೆಣಸು ಪೌಡರ್ ಹಾಕ್ಕೋತಿದ್ದೀನಿ, ಅಥವಾ ಒಂದು ಅರ್ಧ ಚಮಚ. ಆಮೇಲೆ ಉಪ್ಪು, ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಏನಕ್ಕಂದರೆ ಇದರಲ್ಲಿ ತುಂಬ ಸಾಸ್ ಯೂಸ್ ಮಾಡೋದ್ರಿಂದ ಎಲ್ಲದರಲ್ಲೂ ಉಪ್ಪಿನ ಅಂಶ ಇರುತ್ತೆ. ಫಸ್ಟ್ ಎಲ್ಲ ಮಾಡ್ಕೊಂಡಾದಮೇಲೆ ಆ್ಯಡ್ ಮಾಡ್ಕೊಂಡಾದಮೇಲೆ ಉಪ್ಪು ನೋಡಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಕಡಿಮೆ ಆದರೆ. ಇವಾಗ ನಾನಿಲ್ಲಿ ಉಪ್ಪನ್ನು ಮಿಕ್ಸ್ ಮಾಡ್ಕೋತಿದ್ದೀನಿ. ನೆಕ್ಸ್ಟು ಸಾಸ್ಗಳನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಫಸ್ಟಿಗೆ ಇಲ್ಲಿ ನನ್ನ ಹತ್ರ ಚಿಲ್ಲಿ ವಿನೆಗರ್ ಇರೋದ್ರಿಂದ ಚಿಲ್ಲಿ ವಿನೆಗರ್ ಆ್ಯಡ್ ಮಾಡ್ಕೋತಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೋಯಾ ಸಾಸ್ ಆ್ಯಡ್ ಮಾಡ್ಕೋತಿದ್ದೀನಿ. ಸೋಯಾ ಸಾಸ್ ಒಂದು ಮಿಕ್ಸ್ ಮಾಡಿಬಿಡಿ, ಮತ್ತು ಬೇರೆ ಒಂದು ಎರಡು ಇಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೋತಿದ್ದೀನಿ, ಎಲ್ಲನೂ 3/4 ಸ್ಪೂನ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ರೆಡ್ ಚಿಲ್ಲಿ ಸಾಸು. ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದರೆ ನೀವೇ ಮನೆಯಲ್ಲಿ ಸ್ವಲ್ಪ ಲೆಮನ್ ಮತ್ತು ರೆಡ್ ಚಿಲ್ಲಿನ ನೀರಲ್ಲಿ ಸೋಕ್ ಮಾಡಿಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. 1/2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ನೆಕ್ಸ್ಟು ಟೊಮೆಟೊ ಕೆಚಪ್ ಹಾಕ್ತಿದ್ದೀನಿ. ಟೊಮೆಟೊ ಕೆಚಪ್ ಇಲ್ಲಾಂದರೆ ಇದನ್ನು ನೀವು ಟೊಮೆಟೊನ ನೀರಿನಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪ ಅದಕ್ಕೆ ಉಪ್ಪು ಆ್ಯಡ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಸಾಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಹೇಳ್ದಂಗೆ ಸೈಡಲ್ಲಿ ರೈಸ್ ಬೇಯಿಸೋಕೆ ಇಟ್ಟಿರ್ತೀನಿ, ಅದಕ್ಕೆ ನೀವು ಸ್ವಲ್ಪ ಉಪ್ಪು ಮತ್ತು ಲೆಮನ್ ಆ್ಯಡ್ ಮಾಡಿದ್ರೆ ಉದುರುದಾಗಿರೋ ರೈಸ್ ಸಿಗುತ್ತೆ. ನಾನಿಲ್ಲಿ ಯಾವುದು ಬಾಸ್ಮತಿ ರೈಸ್ ಅಥವಾ ಇನ್ನೊಂದು ಜೀರಾ ರೈಸ್ ಬರುತ್ತಲ್ಲ ಅದು ಯೂಸ್ ಮಾಡಿಲ್ಲ. ನಾರ್ಮಲಾಗಿ ನಾವು ಊರಲ್ಲಿ ತೊಗೊಂಬಂದಿರೋ ರೈಸನ್ನು ಯೂಸ್ ಮಾಡಿರೋದ್ರಿಂದ ಅದು ಅಷ್ಟೊಂದು ಅದರದ್ದು ರೈಸ್ ಕಾಳುಗಳು ದೊಡ್ಡದಾಗಿಲ್ಲ, ನಾರ್ಮಲಾಗಿದೆ.
ಇಲ್ಲಿ ನೋಡಿ ಇವಾಗ ನೀರು ಸೈಡಲ್ಲಿ ಬಿಸಿಗೆ ಇಟ್ಕೊಂಡ್ಬಿಟ್ಟು ನಾನು ನೀವು ಕುಕ್ಕರಲ್ಲೂ ಮಾಡ್ಕೊಬೋದು ರೈಸು, ಬಟ್ ನಾನು ಇಲ್ಲೊಂದು ಪಾತ್ರೆಯಲ್ಲಿ ರೈಸ್ ವಾಶ್ ಮಾಡಿಬಿಟ್ಟು ಬಿಸಿ ನೀರು ಹಾಕ್ಬಿಟ್ಟು ಅದರಲ್ಲೇ ರೈಸ್ ಮಾಡ್ಕೋತಿದ್ದೀನಿ. ಸೈಡ್ ಬೈ ಸೈಡ್ ಮಾಡಿರೋದ್ರಿಂದ ಇದು ಸ್ವಲ್ಪ ಕ್ವಿಕ್ಕಾಗಿ ಆಗುತ್ತೆ ನಿಮಗೆ. ಅದನ್ನು ಫ್ರೈಡ್ ರೈಸ್ ಮಸಾಲನ ಅಲ್ಲಿ ಸೈಡಲ್ಲಿ ಇಟ್ಬಿಟ್ಟು ಇವಾಗ ರೈಸ್ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ. ಇದಕ್ಕೆ ಲೆಮನ್ ಆಲ್ರೆಡಿ ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕಿಬಿಟ್ಟು ಕುದಿಯಕ್ಕೆ ಬಿಡ್ತೀನಿ. ಸಾರಿ, ಲೆಮನ್ ನಾನು ಇವಾಗ ಆ್ಯಡ್ ಮಾಡಿರೋದು, ಬಿಸಿ ನೀರಿಗೆ ತಣ್ಣೀರಿಗೆ ಹಾಕಬೇಡಿ. ಈ ಥರ ಒಂದು ಮಿಕ್ಸ್ ಮಾಡಿಬಿಡಿ. ಇವಾಗ ನೀವು ಸಪ್ರೇಟಾಗಿ ಎಗ್ನ ಎಗ್ ಬುರ್ಜಿ ಥರ ಮಾಡ್ಕೋಬೇಕು. ಸೊ ನಾನು ನಿಮ್ಗೆ ಇವಾಗ ಈಸಿ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪಾತ್ರೆ ತೊಳೆಯೋದಕ್ಕೆ ಕಡಿಮೆ ಇರಬೇಕಂತಂದರೆ ನಾನು ಇದೇ ಬಾಣಲೆಯಲ್ಲಿ ಎಗ್ನ ಒಡೆದು ಹಾಕ್ಕೊಂಡು ಲೈಟಾಗಿ ಅದನ್ನು ಎಗ್ ಬುಜ್ಜಿ ಥರ ಮಾಡ್ಕೋತಿದ್ದೀನಿ. ಈ ಬೇರೆ ಪಾತ್ರೆನಲ್ಲೂ ಸಪ್ರೇಟಾಗಿ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಮೊಟ್ಟೆನ ಒಡೆದು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಗ್ ಬೇಕಂದರೆ ನೀವು ಎಕ್ಸ್ಟ್ರಾ ತೊಗೋಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ 3 ಎಗ್ ತೊಗೊಂಡಿದ್ದೀನಿ. ಆಲ್ರೆಡಿ ಹೇಳ್ದಂಗೆ ಎಗ್ ತಿಂದಿರೋರು ಈ ಸ್ಟೆಪ್ಪನ್ನು ಡಿಸ್ಕಾರ್ಡ್ ಮಾಡಿಬಿಡಿ. ಇದೇ ಬಾಣಲಿನಲ್ಲಿ ಈ ಥರ ಸ್ಲೋ ಆಗಿ ತಿರುಕೊಂತ ಇದ್ದರೆ ನಿಮಗೆ ಒಂದು 2-3 ನಿಮಿಷದಲ್ಲಿ ಎಗ್ ಬುರ್ಜಿ ರೆಡಿ ಆಗುತ್ತೆ. ಒಂದ್ಸಲ ಎಗ್ ಬುರ್ಜಿ ರೆಡಿ ಆದಮೇಲೆ ಫ್ರೈಡ್ ರೈಸ್ ಮಸಾಲ ಮತ್ತು ಎಗ್ಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀವು ಈ ಥರ ಮಸಾಲ ಮಾಡಿಟ್ಕೊಂಡು ಸ್ವಲ್ಪ ಆಮೇಲೆ ರೈಸ್ ಮಾಡಿಕೊಂಡು ಮಸಾಲನ ಸ್ವಲ್ಪ ನೆಕ್ಸ್ಟ್ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೂ ಆಗುತ್ತೆ. ಬಟ್ ಕಬ್ಬಿಣದ ಪಾತ್ರೆಯಿಂದ ಈ ಮಸಾಲನ ಎತ್ತಿಟ್ಕೊಂಡ್ಬಿಡಿ. ಏನಕ್ಕಂದರೆ ಇದರಲ್ಲಿ ಆಲ್ರೆಡಿ ಎಲ್ಲ ಹುಳಿ ಅಂಶ ಇರೋದ್ರಿಂದ ಕಬ್ಬಿಣ ಆ ಹುಳಿ ಅಂಶಕ್ಕೆ ಮಿಕ್ಸ್ ಆಗಿಬಿಟ್ಟು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಇದು ನೀವು ಕಬ್ಬಿಣದಲ್ಲಿ ಮಾಡೋದ್ರಿದ್ರೆ ಕ್ವಿಕ್ಕಾಗಿ ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ನೋಡಿ ಇವಾಗ ಬುರ್ಜಿ ರೆಡಿಯಾಗಿದೆ. ಇದನ್ನು ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಸೈಡಲ್ಲಿ ರೈಸೂ ರೆಡಿ ಆಗ್ತಿದೆ. ನೀವೆಷ್ಟು ರೈಸ್ ತೊಗೊಂಡಿದ್ದೀರಾ ಅದರದ್ದು ಡಬಲ್ ನೀರು ಹಾಕಿ. ಇಲ್ಲಿ ನೋಡಿ ಇದು ಇವಾಗ ಇನ್ನೂ ಆಗಿಲ್ಲ, ಈ ಥರ ಪೀಸ್ ಪೀಸ್ ಆದರೆ ರೈಸ್ ಆಗಿಲ್ಲ ಅಂತ ಅರ್ಥ. ನೀಟಾಗಿ ಸ್ಮ್ಯಾಶ್ ಆದರೆ ರೈಸ್ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಇವಾಗ ರೈಸ್ನಲ್ಲೇ ಬಿಟ್ಟಿದ್ದೀನಿ. ನೀರು ಸ್ವಲ್ಪ ಕಡಿಮೆ ಆದವಾಗ ಆಫ್ ಮಾಡ್ಕೊಂಬಿಡಿ, ಆಮೇಲೆ ಅದು ನೀರು ಇಟ್ಕೊಂಡು ರೈಸ್ ರೆಡಿ ಆಗುತ್ತೆ. ಇವಾಗ ನಾನು ಆ್ಯಕ್ಚುಲಿ ನಾನು ಸ್ವಲ್ಪ ರೈಸ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ, ಅಷ್ಟು ತೊಗೊಂಡ್ಬೇಡಿ. ನಾನು ಫುಲ್ 1 ಲೋಟ ತೊಗೊಂಡಿದ್ದೀನಿ, ಮಸಾಲ ಕಡಿಮೆ ಆಗುತ್ತೆ. ಅರ್ಧ ಲೋಟ ತೊಗೊಂಡ್ರೆ ಸಾಕಾಗುತ್ತೆ, ಅದು ನಾನು ದೊಡ್ಡ ಲೋಟದ ಮೆಷರ್ಮೆಂಟ್ ಹೇಳ್ತಿರೋದು. ಸ್ವಲ್ಪ ಮಸಾಲ ಕಡಿಮೆ ಆಗುತ್ತೆ. ಇವಾಗ ನಾನು ಪಾತ್ರೆ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಬಿಡಿ, ಇಲ್ಲಾಂದರೆ ಮಿಕ್ಸ್ ಮಾಡುವಾಗ ಕಷ್ಟ ಆಗುತ್ತೆ. ಇವಾಗ ಈ ಥರ ಲೇಯರಿಂಗ್ ಮಾಡಬೇಕಂತೇನಿಲ್ಲ. ನಾನು ಸ್ವಲ್ಪ ಲೇಟಾಗಿ ಮಿಕ್ಸ್ ಮಾಡಿರೋದ್ರಿಂದ ಸೈಡಿಗೆ ಎತ್ತಿಟ್ಕೊಂಡು ಬಿಟ್ಟಿದ್ದೆ. ಏನಕ್ಕಂದರೆ ಕಬ್ಬಿಣದ್ದು ಆಲ್ರೆಡಿ ಹೇಳ್ದಂಗೆ ಹುಳಿ ಮತ್ತು ಕಬ್ಬಿಣ ಮಿಕ್ಸ್ ಆದರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಒಂದ್ಸಲ ಎಲ್ಲ ರೆಡಿ ಆದಮೇಲೆ ಮಸಾಲ ಮತ್ತು ರೈಸ್ನ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ. ಆಲ್ರೆಡಿ ನೀವು ಬೇಗ ಮಾಡ್ಕೊಳ್ಳೋದಾದರೆ ಡೈರೆಕ್ಟಾಗಿ ರೈಸನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ, ಇವಾಗ ಸ್ವಲ್ಪ ಉಪ್ಪೆಲ್ಲ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸ್ ಮನೆಯಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬೈ ಬಾಯ್.